ಬೆಂಗಳೂರಿನಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆಯಲ್ಲಿ ಬಡವರಿಗೆ ಒಂದು ನ್ಯಾಯ ಶ್ರೀಮಂತರಿಗೆ ಒಂದು ನ್ಯಾಯ ಅಂತಕ್ಕಂಥ ಪದ್ಧತಿ ಮುಂದುವರಿತಾ ಇದೆ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಈ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಕಂಪನಿಗಳ ಲಿಸ್ಟ್ನಲ್ಲಿ ವಿಪ್ರೋ ಇದೆ ವಿಪ್ರೋದಿಂದ ಸನಿ ಬ್ರೂಕ್ಸ್ ಕಡೆಗೆ ಸಾಕ್ತಕ್ಕಂಥ ಬೃಹತ್ ರಾಜಕಾಲುವೆ ಒತ್ತುವರಿಯಾಗಿದೆ ಆದರೂ ಬಿ ಬಿ ಎಂ ಪಿ ಅವರು ಮಾರ್ಕಿಂಗ್ ಕೂಡ ಮಾಡಿಲ್ಲ ಒತ್ತುವರಿಯನ್ನು ತೆರವು ಮಾಡುವಂತಹ ಪ್ಲಾನ್ ಕೂಡ ಮಾಡಿಕೊಂಡಿಲ್ಲ ಆದರೆ ಪಬ್ಲಿಕ್ ಟಿವಿಯಲ್ಲಿ ವಿಪ್ರೋ ಕಂಪನಿಯವರು ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡಿರ್ತಕ್ಕಂಥ ದೃಶ್ಯಾವಳಿಗಳು ಸರಿಯಾಗಿದೆ ಯಾಕೆ ಹಾಗಾದರೆ ಇವರ ಹತ್ರ ಬರ್ತಾ ಇಲ್ಲ ಒತ್ತಡಕ್ಕೇನಾದರೂ ಮಣಿದ್ರ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡೋಣ ಬನ್ನಿ ರಾಜಕಾಲುವೆ ಒತ್ತುವರಿ ನಲ್ಲಿ ವಿಪ್ರೋ ಮಾರ್ಕಿಂಗ್ ಮಾಡಲು ಬಿಬಿಎಂಪಿ ಹಿಂದೇಟು ದೊಡ್ಡವರ ಬೆನ್ನಿಗೆ ನಿಲ್ದ ಪಾಲಿಕೆ ಬೆಂಗಳೂರಿನಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆಯ ಹೈಡ್ರಾಮಾ ಮುಂದುವರೆದಿದೆ ಬಡವರ ಮನೆಗಳನ್ನು ಕೆಡವಿರೋ ಬಿಬಿಎಂಪಿ ದೊಡ್ಡವರ ವಿಚಾರದಲ್ಲಿ ಸಣ್ಣತನ ತೋರಿಸುತ್ತಿದೆ ಇದಕ್ಕೆ ಸಾಕ್ಷಿ ವಿಪ್ರೋ ಮತ್ತು ಸನ್ನಿ ಬ್ರೂಕ್ಸ್ ರೆಸಿಡೆನ್ಸಿ ಒಳಗಡೆ ಬೃಹತ್ ರಾಜಕಾಲುವೆ ಒತ್ತುವರಿಯಾಗಿದ್ರೂ ಮಾರ್ಕಿಂಗ್ ಮಾಡಿಲ್ಲ ಸರ್ಜಾಪುರ ಮುಖ್ಯ ರಸ್ತೆಯಲ್ಲಿ ಇರುವ ವಿಪ್ರೋ ಅಪಾರ್ಟ್ಮೆಂಟ್ ಮತ್ತು ಸನ್ನಿ ಬ್ರುಕ್ಸ್ ಲೇಔಟ್ ನಡುವೆ ಬೃಹತ್ ರಾಜಕಾಲುವೆ ಹಾದು ಹೋಗಿದೆ ಹಾಲನಾಯಕನಹಳ್ಳಿ ಕೆರೆಯಿಂದ ಸವಳು ಕೆರೆಗೆ ರಾಜಕಾಲುವೆ ಹರಿದು ಹೋಗುತ್ತೆ ಈ ರಾಜಕಾಲುವೆ ಫೆನ್ನಿಂಗ್ ಡೆಮಾಲಿಶ್ ಮಾಡಿ ಆಳ ಅಗಲ ಕಡಿಮೆ ಮಾಡಿ ಒತ್ತುವರಿ ಮಾಡಿದ್ದಾರೆ ಮೊನ್ನೆ ಮಳೆ ಬಂದಾಗ ಪ್ರವಾಹ ಉಂಟಾಗಿತ್ತು ಕಂಪ್ಲೀಟ್ ಆಗಿ ಒತ್ತುವರಿ ಮಾಡಿರುವಂತದ್ದು ಸುಮಾರು ಹತ್ತು ಅಡಿ ಹಾಳ ಸುಮಾರು ಎಂಟರಿಂದ ಒಂಬತ್ತು ಅಡಿ ಅಗಲ ಇರತಕ್ಕಂತ ಈ ತಾವು ನೋಡ್ತಾ ಇದ್ರ ಅದರ ಮುಂದುವರೆದಂತೆ ಕಂಪ್ಲೀಟ್ ಆಗಿ ನೀರು ಹೋಗ್ಲಿಕ್ಕೆ ಒಂದು ಬೃಹದಾದಂತಹ ಕಾಲುವೆಯನ್ನ ಅಳವಡಿಸಿರುವಂತದ್ದು ಅಂದ್ರೆ ಇಲ್ಲಿ ರಾಜಕಾಲುವೆ ಇತ್ತು ಅದನ್ನ ಕಂಪ್ಲೀಟ್ ಆಗಿ ಎಂಕ್ರೋಚ್ ಮಾಡಿ ನೆಲಸಮ ಮಾಡಿದ್ದಾರೆ ನೆಲಸಮವನ್ನು ಮಾಡಿ ಇಲ್ಲಿ ಒಂದು ಬೃಹದಾದಂಥ ಆದಂತಹ ಪೈಪ್ಲೈನ್ ಓಡಿಸಿ ಅದರ ಮುಖಾಂತರವಾಗಿ ನೀರು ಹೋಗಲಿಕ್ಕೆ ವ್ಯವಸ್ಥೆ ಮಾಡಿರುವಂಥದ್ದು ಇದೆಲ್ಲವೂ ಕೂಡ ಒತ್ತುವರಿ ಮಾಡಲಿಕ್ಕೆ ಅಂತ ಮಾಡಿರುವಂಥ ಪ್ಲಾನ್ ಅನ್ನುವಂಥದ್ದಲ್ಲಿ ನಮಗೆ ಗೊತ್ತಾಗ್ತಾ ಹೋಗ್ತಾ ಇದೆ ಇದು ಹುಬ್ಬಳ್ಳೆ ಒಳಗಡೆಯಿಂದ ಬರ್ತಕ್ಕಂಥ ಇದು ರಾಜಕಾಲುವೆ ಅದನಂತರ ಮಂತ್ರಿ ಅಪಾರ್ಟ್ಮೆಂಟು ತದನಂತರ ಈ ಸೆನ್ನಿ ಗ್ರೂಪ್ಸ್ ಎನ್ನುವಂಥ ಒಂದು ಲೇಔಟ್ ಏನಿದೆ ಆ ಲೇಔಟ್ ಮುಖಾಂತರವಾಗಿ ಈ ರಾಜಕಾಲುವೆ ಹರಿದು ಹೋಗುತ್ತೆ ಮುಂದುವರೆದಂತೆ ನಮಗಿಲ್ಲಿ ಇಲ್ಲಿ ಕಂಪ್ಲೀಟ್ ಆಗಿ ರಾಜಕಾಲುವೆ ಕಾಣದೇ ಇಲ್ಲ ನಮಗೆ ಬಲಭಾಗದಲ್ಲಿ ಫೆನ್ಸಿಂಗ್ ಕಾಣಿಸ್ತಾ ಇದೆ ಎಡಭಾಗದಲ್ಲಿ ಫೆನ್ಸಿಂಗ್ ಕಾಣಿಸ್ತಾ ಇದೆ ಆದರೆ ಅಂತ ತಡೆಗೋಡೆಗಂತೇನು ತಡೆಗೋಡೆ ನಿರ್ಮಾಣ ಮಾಡಿರ್ತಾರೆ ಆ ತಡೆಗೋಡೆ ಎಲ್ಲವೂ ಕೂಡ ನಮಗೆ ಕಾಣ್ತಾ ಹೋಗ್ತಾ ಇಲ್ಲ ಬದಲಾಗಿ ನೀರು ಹೋಗ್ಲಿಕ್ಕೆ ಅಂದರೆ ಬೃಹತ್ ಗಾತ್ರದಲ್ಲಿ ನೀರು ಹೋಗಲಿ ಅಂತ ರಾಜಕಾಲುವೆ ಮಾಡಿದ್ದಾರೆ ಅದನ್ನು ಒಟ್ಟುವರಿ ಮಾಡಿ ಬರೀ ಒಂದು ನೀರುಗಾಲುವೆ ಅಂದರೆ ನಾಲ್ಕರಿಂದ ಐದು ಅಡಿಯಷ್ಟು ನೀರು ಒಳ ಹೋಗಲು ವ್ಯವಸ್ಥೆಯನ್ನು ಮಾಡಿರುವಂಥ ಇದಕ್ಕೆ ಮೂಲ ಕಾರಣ ಅಂತಂದರೆ ಇಲ್ಲಿ ಒತ್ತುವರಿ ಆಗಿರುವಂಥದ್ದು ಮುಂಭಾಗದಲ್ಲಿ ತಾವು ಗಮನಿಸ್ತಾ ಹೋಗ್ತಾ ಇದ್ದರೆ ಈ ರಾಜಕಾಲುವೆ ಸಾಗದಂತೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ನಮಗೆ ಎದುರಾಗ್ತಾ ಇದೆ ಒಂದು ಈ ಎದುರಾಗ್ತಾ ಇರ್ತಕ್ಕಂಥ ಬಿಲ್ಡಿಂಗ್ಗಳನ್ನು ತೆರವು ಮಾಡಲಿಕ್ಕೆ ಬಿ ಬಿ ಎಂ ಪಿ ಮುಂದಾಗ್ತಾಯಿಲ್ಲ ಹೀಗಾಗಿ ಎಲ್ಲ ಒಂದು ಕಡೆ ದೊಡ್ಡವರನ್ನ ರಕ್ಷಣೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನು ರಾಜಕಾಲುವೆ ಒತ್ತುವರಿ ಮಾಡಿರುವ ಲಿಸ್ಟ್ ನಲ್ಲಿ ವಿಪ್ರೋ ಕೂಡ ಇದೆ ರಾಜಕಾಲುವೆ ಮೇಲೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ ಆದ್ರೆ ತೆರವು ಮಾಡೋ ಧೈರ್ಯವನ್ನ ಬಿಬಿಎಂಪಿ ತೋರಿಸಿಲ್ಲ ಕೆಲ ವಿಐಪಿಗಳು ಮತ್ತು ಬಿಬಿಎಂಪಿ ಅಧಿಕಾರಿಯೊಬ್ಬರು ಇಲ್ಲಿ ವಾಸ ಇದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾಗಿ ರಾಜಕಾಲುವೆ ಮೇಲೆ ಕಟ್ಟಿರುವ ಮನೆಗಳ ಮಾರ್ಕಿಂಗ್ ಮಾಡದೆ ದೊಡ್ಡವರ ಬೆನ್ನಿಗೆ ನಿಂತಿದೆ ರಾಜಕಾಲುವೆ ಹರಿದು ಹೋಗಿರುವ ಜಾಗದಲ್ಲಿ ಮನೆಗಳ ನಿರ್ಮಾಣ ಹೇಗಿದೆ ನೀವೇ ನೋಡಿ ಒಟ್ಟಾರೆ ವಿಪ್ರೋ ಮತ್ತು ಸನ್ನಿ ಬ್ರೂಕ್ಸ್ ಒಳಗಡೆ ರಾಜಕಾಲುವೆ ಒತ್ತುವರಿಯಾಗಿದ್ದರೂ ಡೆಮಾಲಿಷ್ಗೆ ಪ್ಲಾನ್ ಮಾಡದೆ ಬಿಬಿಎಂಪಿ ಹೈಡ್ರಾಮಾ ಮಾಡ್ತಿದೆ ಇನ್ನಾದರೂ ಬಿಬಿಎಂಪಿ ವಿಪ್ರೋ ಮತ್ತು ಸನ್ನಿ ಬ್ರೂಕ್ಸ್ ಒಳಗಡೆ ರಾಜಕಾಲುವೆ ಒತ್ತುವರಿ ತೆರವು ಮಾಡುವ ಕಾರ್ಯಕ್ಕೆ ಮುಂದಾಗುತ್ತಾ ನೋಡಬೇಕಿದೆ ಲೋಕೇಶ್ ಕೊಡಗದಾಲ ಪಬ್ಲಿಕ್ ಟಿವಿ ಬೆಂಗಳೂರು